ಬಸವರಾಜ ಬೊಮ್ಮಾಯಿನೆ ಸಿಕ್ಕಾಕಂಡ ಹೋಗ್ತಾರ ಮಾತಾಡ್ತಾ ಇದಾರಪ್ಪ. ಐ ಡೋಂಟ್ ನೋ, ನನ್ನ ಚಿಂತನೆ ಬಿಡಿ, ನೀವು ಚಿಂತನೆ ಮಾಡಿ ಅಂದ್ರೆ ಅರ್ಥ ಇಲ್ಲ. ನನಗೆ ಗೊತ್ತಿಲ್ಲ, ನಾನು ಬಸವರಾಜ ಬೊಮ್ಮಾಯಿ ಅಂತ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ, ನಾನು ಎಲ್ಲೂ ಹೇಳಿಲ್ಲ. ಅವರು ಮಾತಾಡೋ ರೀತಿ ನೋಡಿದ್ರೆ ಇದು ಬೇಜವಾಬ್ದಾರಿ ಹೇಳಿಕೆ, ಅದು ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಅಲ್ಲ. ಅವ್ರು ಯಾರಿದ್ದಾರೆ ಹೇಳಲಪ್ಪ, ಹೆಸರು ಹೇಳಲಿ. ಕಾಂಗ್ರೆಸ್ನವನಿದ್ರೆ ಕಾಂಗ್ರೆಸ್ನವ್ನ ಹೆಸರು ಹೇಳಲಿ, ಬಿ ಜೆ ಪಿಯವನಿದ್ರೆ ಬಿ ಜೆ ಪಿಯವ್ನ ಹೆಸರು ಹೇಳಲಿ ಅಲ್ವಾ. ನಿಂಗೆ ಹೇಳಕ್ಕೆ ಅಂತಂದರೆ ಕಾಂಗ್ರೆಸ್ನವರೇ ಇದ್ದಾರೆ ಅಂತ ಅವ್ರ ಪ್ರಕಾರ ಅಲ್ವಾ. ಅವನ ಹೆಸರು ಹೇಳ್ಬಿಡು, ಹೋಗಲಿ, ಅವನ ಅರೆಸ್ಟ್ ಮಾಡ್ಬಿಡು, ಹೋಗಿ. ವೈ ಯುವರ್ ಕೀಪಿಂಗ್ ಕ್ವೈಟ್? ಕಾಂಗ್ರೆಸ್ನವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದೆಯಾ? ಹಾಗಾದರೆ ಹೆಸರು ಹೇಳ್ಬಿಡು ಯಾರು ಅಂತ, ಎಕ್ಸ್ ವೈ ಝಡ್ ಯಾರಿದ್ದಾರೆ, ಇಂಥವ್ರು ಇದಾರಪ್ಪ ಅಂತ ಹೇಳಿ. ಬಿಜೆಪಿ ಸವಾಲ್ ಹಾಕಿದಾರೆ ನಿಮಗೆ, ಅವ್ರದೊಂದು ರಾಜಕೀಯ ಪಕ್ಷ ಅಲ್ಲ, ಅವ್ರ ಅಧಿಕಾರದಲ್ಲಿ ಇದ್ದಾರಲ್ಲ. ಈಗ ಬೊಮ್ಮಾಯಿ ಮಗನ್ ತದಾಗ ಚೀಫ್ ಮಿನಿಸ್ಟರ್ ಮಾಡ್ಲಿ ದಲಿತರನ್ನ ಒಬ್ಬರು. ಈಗ ನಾವು ಅಧಿಕಾರದಲ್ಲಿ ಇಲ್ಲ ಅಲ್ವಾ, ಅವ್ರನ್ನ ಮಾಡ್ಲಿ. ನಮ್ಮ ಪಾರ್ಟಿಯವ್ರು ಬೇಡಪ್ಪ, ಅವ್ರ ಪಾರ್ಟಿಯವ್ರನ್ನೇ ಮಾಡ್ಲಿ. ಪಂಜಾಬ್ನಲ್ಲಿ ಮಾಡೋರು ಯಾರು, ದಲಿತ ಅಲ್ವಾ? ಹಿಂದೆ ಸಂಜೀವ್ ಕುಮಾರ್ ಆಗಿದ್ರೆ ಅವ್ರು ದಲಿತ ಅಲ್ವಾ? ಪಹಾಡಿಯ ರಾಜಸ್ಥಾನದಲ್ಲಿ ಆಗಿದ್ದವರು ಅವ್ರು ದಲಿತ ಅಲ್ವಾ? ಮಹಾರಾಷ್ಟ್ರದಲ್ಲಿ ಸುಶೀಲ್ ಕುಮಾರ್ ಶಿಂದೆ ಆಗಿದ್ರಲ್ಲ ಅವರು, ಈಗ ಪಂಜಾಬ್ ನಲ್ಲಿರೋರು ದಲಿತರಲ್ವಾ? ನೀವೆಲ್ಲಿ ಮಾಡಿದ್ದೀರಿ ಹೇಳಪ್ಪ, ಯಾರು ಹೇಳಿದ್ರು? ನಳಿನ್ ಕುಮಾರ್ ಕಟೀಲ್ ಹೇಳಿರೋದು. ಈ ಬಸವರಾಜ ಬೊಮ್ಮಾಯಿ ತಗದಾಕ್ಬಿಟ್ಟು ಮಾಡ್ರಿ, ಈಗ ಈಗ ಅವಕಾಶ ಇದೆಯಲ್ವೇನಪ್ಪ ಮಾಡೋಕ್ಕೆ. ನಾವು ಇನ್ನೂ ಅಧಿಕಾರಕ್ಕೆ ಬಂದಮೇಲೆ ಅದು ಲೆಕ್ಕಾಚಾರ. ಈಗ ಇದೆಯಲ್ಲ, ನಾವು ಈಗ ಪಂಜಾಬ್ನಲ್ಲಿ ನಾವು ಅಧಿಕಾರದಲ್ಲಿ ಇದ್ದೀವಿ, ಮಾಡಿದ್ದೀವಿ. ನೀವು ಅಧಿಕಾರದಲ್ಲಿ ಇದ್ದೀರಲ್ಲ, ಮಾಡಿ ಒಬ್ಬರನ್ನ. ನಾ ಸವಾಲಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ. ಸವಾಲು ಗಿವಲ್ ಏನಾಗಲ್ಲ. ನೀವು ಅಧಿಕಾರದಲ್ಲಿ ಇದ್ದೀರಿ, ಈಗ ನಿಮ್ಗೆ ಅವಕಾಶ ಇದೆ, ಒಬ್ಬರು ದಲಿತರು ಮಾಡಿ. ಯಾಕೆ ಬಸವರಾಜ ಬೊಮ್ಮಾಯಿನೇ ಯಾಕಾಗಬೇಕು, ಜಗದೀಶ್ ಶೆಟ್ಟರ್ ಯಾಕಾಗಬೇಕು? ನಮ್ಮ ಸರ್ಕಾರ ಬಂದ್ರೆ ನಮ್ಮ ಪ್ರಶ್ನೆ ಕೇಳಿ, ನಮ್ಮ ಸರ್ಕಾರ ಬಂದ್ರೆ ಪ್ರಶ್ನೆ, ಆಮೇಲೆ ನಮ್ಮ ಸರ್ಕಾರ ಬಂದ್ರೆ ಕೇಳಲಿ ಪ್ರಶ್ನೆ. ನಾನು